ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನನಗೆ ಮೂಡ್ ಇರಲಿಲ್ಲ, ಸೋಂಬೇರಿ ಆಗ್ಬಿಟ್ಟಿದ್ದೀನಿ. ಎಲ್ಲ ವೀಡಿಯೋಸ್ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ಅಪ್ಲೋಡ್ ಮಾಡೋದಕ್ಕೆ ಸೋಂಬೇರಿ ಅಂತ. ಸೊ ಇನ್ಮೇಲೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ, ನಾವು ಚನ್ನರಾಯಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಏನಕ್ಕಂದರೆ ನಮ್ಮ ಅಕ್ಕೋರ ಮನೆಗೆ ಹೋಗೋಣ ಅಂತ ಹೇಳಿ. ಸೊ ನನಗೆ ಇನ್ನೇನು ಜಾಬ್ ಸ್ಟಾರ್ಟ್ ಆಗುತ್ತೆ, ಅವಾಗ ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಹೇಳಿ ಒಂದು 3 ಡೇಸ್ ಇದ್ಬಿಟ್ಟು ಬರೋಣ ಅಂತ ಹೇಳಿ ನಮ್ಮ ಅಕ್ಕನ ಮನೆಗೆ ಹೋಗ್ತಿದ್ದೆ. ಹಂಗೆ ಇವರು ಅಂದ್ವಿ ಎಲ್ಲೋ ಬೇರೆ ಕೆಲಸ ಇತ್ತು ಅಂತ ಹೇಳಿ ಅಲ್ಲೇ ಬಿಟ್ಟು ಹೋಗ್ತೀನಿ ಬನ್ನಿ ಅಂತ ಹೇಳಿಬಿಟ್ಟು ನಾನು ನಮ್ಮಮ್ಮನ ಬಿಟ್ಟು ಹೋಗ್ತೀನಿ ಅಂತೇಳಿ ಹೋಗ್ತಾಯಿದ್ರು. ಸೊ ಹಂಗೆ ಅಂದ್ವಿ ನಮ್ಮ ಮನೆಗೆ, ಸರಿ ನಮ್ಮ ಅಕ್ಕನ ಮನೆಗೆ, ನಮ್ಮ ದೊಡ್ಡಮ್ಮನ ಮನೆಗೆ ಬಿಟ್ಬಿಟ್ಟು ಹೋದರು. ಇನ್ನೇನು ಜಾಬ್ ಎಲ್ಲ ಸ್ಟಾರ್ಟ್ ಆಯಿತು ಅಂದರೆ ಇನ್ನೆಲ್ಲೂ ಹೋಗೋಕ್ಕಾಗಲ್ಲ, ವೀಕೆಂಡಲ್ಲಿ ಮಾತ್ರ ಹಾಲಿಡೇ ಇರುತ್ತೆ ಅಷ್ಟೇ. ಸೊ ಅವಾಗ ಏನು ಎಂಜಾಯ್ ಮಾಡೋಕ್ಕೂ ಆಗಲ್ಲ. ಸೊ ಅದಕ್ಕೆ ಎಲ್ಲ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೋಗೋಣ ಹೋಗೋಣ, ಇಷ್ಟೊಂದು ಪ್ಲ್ಯಾನ್ ಮಾಡಿದ್ವಿ ಹೋಗೋಣ ಹೋಗೋಣ ಅಂತ, ಹೋಗೋಕ್ಕೆ ಆಗಲಿಲ್ಲ. ಹಂಗೆ ಇವ್ರಿಗೆಸ್ಪಟ್ಟ ಕೆಲಸ ಇತ್ತಲ್ವ, ಸೊ ಹಂಗೆ ಅಂದ್ವಿ ಬಿಟ್ಬಿಟ್ಟು ಹೋಗು ಅಂತೇಳಿ ಬೆಳಗ್ಗೆನೇ ಎದ್ದು ಪಾಪಗೆಲ್ಲ ರೆಡಿ ಮಾಡಿಕೊಂಡು ಹಾಗೆ ನಾನು ನಮ್ಮಮ್ಮನ ಕರ್ಕೊಂಡು ಹೋಗಿದ್ವಿ. ಚೆನ್ನಾಗಿತ್ತು, ಇಷ್ಟೊಂದು ದಿವಸ ಆದಮೇಲೆ ಈ ಥರಲ್ಲ ಇವ್ರನ್ನ ಬಿಟ್ಬಿಟ್ಟು ಹೋಗಿರೋದು ಫಸ್ಟ್ ಟೈಮ್ ನಾನು. ಸೊ ನಮ್ಮ ಅಕ್ಕನೂ ಅಲ್ಲೇ ಇರಲಿಲ್ಲ, ಅಕ್ಕನ ಮತ್ತು ಪಾಪನೆಲ್ಲ ಮಾತಾಡ್ಸೋಣ ಅಂತೇಳಿ ಹೋಗಿದ್ವಿ. ಇವರೇ ನಮ್ಮ ದೊಡ್ಡಮ್ಮ. ಸೊ ಇವರಿಗೆ ಸ್ವಲ್ಪ ದೇವ್ರ ಮೇಲೆ ತುಂಬ ಭಕ್ತಿ ಜಾಸ್ತಿ, ಸೊ ಯಾವಾಗ್ಲೂ ಪೂಜೆ ಮಾಡ್ತಾನೇ ಇರ್ತಾರೆ. ನಮ್ಮ ದೊಡ್ಡಮ್ಮ ನೋಡಿ ಎಷ್ಟೊಂದು ದಿನ ಆಗಿತ್ತು, ಲೈಕ್ 3-4 ಮಂತ್ಸ್ ಬ್ಯಾಕ್ ಊರಲ್ಲಿ ಜಾತ್ರೆ ಇತ್ತು ಅಂತ ಹೋಗಿ ಅಷ್ಟೇ, ಇವಾಗ ಹೋಗಿದ್ದು ತುಂಬಾ ಖುಷಿ ಆಯಿತು. ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ, ಅಲ್ಲೇ ತಂಗಿಯಮ್ಮ ದೇವಸ್ಥಾನ ಅಂತ ಇದೆ ಚಂದ್ರಪಟ್ಟದಲ್ಲಿ. ಸೊ ನೀವೆಲ್ಲ ಕೇಳಿರ್ಬೋದು, ತುಂಬ ಫೇಮಸ್ ಆಗಿತ್ತು ಆ ದೇವಸ್ಥಾನ. ಬಟ್ ಇವಾಗೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಪೂಜೆ ಏನೂ ಮಾಡಲ್ಲ ಒಳಗೆ, ಸೊ ಆಚೆಯಿಂದನೇ ಪೂಜೆ ಎಲ್ಲ ಮಾಡ್ಕೊಂಬರ್ಬೇಕು. ಸೊ ಅದಕ್ಕೇ ನಮಗೂ ಗೊತ್ತಿರ್ತಾರಲ್ಲ ಕ್ಲೋಸ್ ಆಗಿದೆ ಅಂತ. ಬಟ್ ಪಾಪುಗೆ ಸ್ವಲ್ಪ ಎಂಟ್ರ ಹಾಕ್ಸೋಣ ಒಳ್ಳೇದಾಗುತ್ತೆ ಅಂತೇಳಿ, ಸ್ವಲ್ಪ ವೀಕ್ ಇರಲಿಲ್ಲ ಅಂತೇಳಿ ಹೋಗಿದ್ವಿ. ಬಟ್ ಕ್ಲೋಸ್ ಆಗಿತ್ತು, ಯಾವ ಕೋರ್ಟಿಂದ ಜಡ್ಜ್ಮೆಂಟ್ ಬರೋವರೆಗೂ ಓಪನ್ ಮಾಡೋ ಆಗಿಲ್ಲ ದೇವಸ್ಥಾನ. ಸೊ ಆಚೆಯಿಂದನೇ ಎಲ್ಲ ಪೂಜೆ ಮಾಡ್ಕೊಂಡು ಬಂದ್ವಿ, ನಮ್ಮಕ್ಕ ನಾನು ನನ್ನ ದೊಡ್ಡಮ್ಮ ಹೋಗಿದ್ವಿ. Thank you.
ಪಕ್ಕದಲ್ಲೇ ಒಂದು 500 meters ಅಲ್ಲೇ ಇದೊಂದು ದೇವಸ್ಥಾನ ಇದೆ, ಬಟ್ ಫುಲ್ ಕನ್ಸ್ಟ್ರಕ್ಟ್ ಆಗಿಲ್ಲ. ಇದು ಕೂಡ ತಂಗಮ್ಮ ದೇವಸ್ಥಾನನೇ ಅಂತ ಹೇಳ್ತಾರೆ, ಬಟ್ ಚೆನ್ನಾಗಿದೆ. ಇದನ್ನು ಹೂವೆಲ್ಲ ಕೊಡುತ್ತೆ ದೇವರು. ಸೊ ನಾವೇನೇ ಅಂದ್ಕೊಂಡ್ರು ಮನಸ್ಸಲ್ಲಿ ಹೂವು ಕೊಡು, ಲೈಕ್ ಬಲ್ಗಡೆ ಬಿದ್ದು ಅಂದರೆ ಒಳ್ಳೆಯದು, ಎಡಗಡೆ ಅಂತೆಲ್ಲ ಇದು ಮಾಡ್ಕೊಂಡಿರ್ತಾರೆ. ಸೊ ಅವಾಗ ಹೂವು ಬೀಳುತ್ತೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ, ಒಂಥರ ಮೈಂಡ್ ರಿಫ್ರೆಶ್ ಅನ್ನಿಸ್ತು, ಎಲ್ಲೂ ಹೋಗಿರ್ಲಿಲ್ಲ. ಸೊ ಆ್ಯಂಡ್ ಇಲ್ಲಿ ಇಲ್ಲಿನೂ ಅಷ್ಟೇ ಟೈಮ್ ಆಗಿಬಿಟ್ಟಿತ್ತು, ನಾವು ಹೋಗೋ ಅಷ್ಟರಲ್ಲಿ ಕ್ಲೋಸ್ ಕ್ಲೋಸ್ ಅಂತ ಇದು ಮಾಡ್ತೀವಿ. ಸೊ ಪಾಪನಿಗೆಲ್ಲ ಪೂಜೆ ಮಾಡಿಸ್ಕೊಂಡು ಪಾಪು ಅದಕ್ಕೆಲ್ಲ ಗರ್ಭಗುಡಿಲೆಲ್ಲ ಪೂಜೆ ಮಾಡಿಕೊಟ್ರು. ಸೊ ಫುಲ್ ಖುಷಿ ಆಯಿತು, ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ನೀರೆಲ್ಲ ವಿಡಿಯೋ ವಿಡಿಯೋ ಪೂಜೆ ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ರಿಟರ್ನ್ ಮನೆಗೆ ಬರೋ ಅಷ್ಟರಲ್ಲಿ ಲೇಟ್ ಆಗೋಗಿತ್ತು, ನೈಟ್ ಆಗಿತ್ತು, ಒಂದು 7 o'clock ಹಂಗೆ ಕತ್ಲೆ ಫುಲ್ಲು. ಸೊ ಸ್ವಲ್ಪ ಭಯ ಆಯಿತು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು ಅಂತ. ಆ್ಯಂಡ್ ಮನೆಗೆ ಹೋಗೋ ಅಷ್ಟರಲ್ಲಿ ಅಲ್ಲಿಂದ ಒಂದು 1/2 hour ಅಷ್ಟೇ ನಮ್ಮ ಊರು ನಮ್ಮ ದೊಡ್ಡಮ್ಮವ್ರ ಮನೆಯಿಂದ. ಸೊ ಅಂದರೂ ಸ್ವಲ್ಪ ಭಯ ಆಯಿತು, ಲೇಟ್ ಆಯ್ತಲ್ಲ, ಬರೀ ನಾವೇ ಇದ್ವಿ ಅಂತ. ಆ್ಯಂಡ್ ಫೈನಲಿ ಮನೆಗೆ ಹೋಗಿ ತಲುಪಿದ್ವಿ. ಹೋಗಿದ್ದ ದಿನವೇ ನಮ್ಮ ದೊಡ್ಡಮ್ಮ ಚಿಕನ್ ಬಿರಿಯಾನಿ, ಚಿಕನ್ ಸಾಂಬಾರ್, ಕಬಾಬ್ ಎಲ್ಲ ಮಾಡಿದ್ರು. ಸೊ ಅದು ಫುಲ್ ತಿಂದ್ಕೊಂಡು ಎಂಜಾಯ್ ಮಾಡ್ತೀವಿ. ಸೊ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಳ್ಳೇ ಇಲ್ಲ, ಏನಕ್ಕಂದರೆ ತುಂಬ ದಿನ ಆದಮೇಲೆ ಸೇರಿದ್ವಿ ಅಲ್ವಾ. ಸೊ ಅದರಲ್ಲಿ ಸ್ವಲ್ಪ ಎಂಜಾಯ್ ಮಾಡೋದ್ರಲ್ಲಿ ಟೈಮ್ ಆಗೋಯಿತು. ಸೊ ಕ್ಲಿಪ್ಪಿಂಗ್ಸ್ ಏನು ತೊಗೊಂಡಿರಲಿಲ್ಲ. ಆ್ಯಂಡ್ ಬರೋ ಹಿಂದಿನ ದಿನ ಒಬ್ಬಿಟ್ಟು ಮಾಡಿದ್ರು. ಸೊ ಅದು ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿರಲಿಲ್ಲ. ಎಲ್ಲ ಸ್ಪೆಷಲ್ ಸ್ಪೆಷಲ್ ಡಿಶಸ್ ನನ್ನ ದೊಡ್ಡಮ್ಮ, ನಾವು ಹೋಗಿಬಿಟ್ರೆ ಚೆನ್ನಾಗಿ ಮಾಡ್ತಾರೆ ನಮ್ಮ ದೊಡ್ಡಮ್ಮ. ಬಿರಿಯಾನಿ ಕೂಡ ಸೂಪರಾಗಿತ್ತು. ಸೊ ಬೆಂಗಳೂರಿಗೆ ಬಂದಾಗ ಅದೊಂದು ರೆಸಿಪಿ ನಾನು ವ್ಲಾಗ್ ಮಾಡಿ ಹಾಕ್ತೀನಿ ಹೇಗೆ ಮಾಡ್ತಾರೆ ಅಂತ. ಆ್ಯಂಡ್ ನಮ್ಮ ದೊಡ್ಡಮ್ಮ ಫುಲ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಅಲ್ಲಿಂದ ಬಳೆ ಎಲ್ಲ ತೊಗೊಂಬಂದಿದ್ರು. ಸೊ ಜೀನ್ಸ್ಗೆ ಬೇಡ ದೊಡ್ಡಮ್ಮ ಬೇಡ ಅಂತಿದ್ದೆ, ಬೈತಾ ಇದ್ರು, ಹಂಗೆ ಅನ್ನಬಾರ್ದು ತಗೋ ಅಂತ ಎಲ್ಲ ಹೇಳಿ ಹೊರಟ್ವಿ ನಾವು. ಎಲ್ಲ ಪೂಜೆ ಸಾರಿ ಎಲ್ಲ ಎಲ್ಲ ಆಯಿತು.
ಆ್ಯಂಡ್ ಅಲ್ಲಿಂದ ಮಧ್ಯಾಹ್ನ 3 o'clock ಹಂಗೆ ಹೊರಟ್ವಿ. ಬೇಜಾರಾಗೋಯ್ತು ನಮ್ಮ ಅಕ್ಕನ ಪಾಪನೆಲ್ಲ ಬಿಟ್ಟು ಬರೋದಕ್ಕೆ. ಸೊ ಅದಕ್ಕೆ ಎಷ್ಟು ಒಳ್ಳೆ ಬುದ್ಧಿ ಗೊತ್ತಾ ನಮ್ಮ ಪಾಪುಗೆ. ಸೊ ನಮ್ಮವ್ರು ಯಾರು ಬೇರೆಯವ್ರು ಯಾರು ಅಂತೆಲ್ಲ ಗೊತ್ತಾಗುತ್ತೆ. ನನಗೂ ನಮ್ಮ ಪಾಪುಗೂ ಒಬ್ಬತ್ತು ಕೊಟ್ಟಿದ್ದು ನನ್ನ ಮಗಳು, ನಮ್ಮ ಅಕ್ಕನ ಮಗಳು. ಸೊ ಪಾಪನ ಬಿಟ್ಟು ಬರೋಕ್ಕೆ ಸ್ವಲ್ಪ ಬೇಜಾರಾಗಿತ್ತು. ಆ್ಯಂಡ್ ಅಲ್ಲೇ ಇರೋದಕ್ಕೆ ಆಸೆ ಆಗಿತ್ತು ಇರೋಣ ಅಂತ. ಬಟ್ ಇನ್ನೇನು ಮಾಡೋದು, ಯಾವಾಗಿದ್ರು ಬರಲೇಬೇಕಲ್ಲ ಅಂತೇಳಿ 3 days ಇದ್ವಿ ಅಷ್ಟೇ. ಆ್ಯಂಡ್ ಹೆಂಗೆ ಗೊತ್ತಾ, ಫಸ್ಟ್ ಟೈಮ್ ನಾವು ಈ ಥರ ಫ್ರೀ ಟಿಕೆಟಲ್ಲಿ ಬಂದಿದ್ದು ಬಸ್ಸಲ್ಲಿ. ಫಸ್ಟ್ ಟೈಮ್ ನಾನು ನಮ್ಮ ಬಂದಿದ್ದಾರೆ ಅನ್ಕೋತೀನಿ. ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಆ್ಯಂಡ್ ಇದು ನಾನ್ ಸ್ಟಾಪ್ ಆಗಿದ್ದರಿಂದ ಎಲ್ಲೂ ನಿಲ್ಸೋದಿಲ್ಲ, ಡೈರೆಕ್ಟ್ ಬ್ಯಾಂಗ್ಳೂರ್ಗೇ. ಸೊ ಬಸ್ಸಲ್ಲಿ ಕಂಫರ್ಟಬಲಾಗೆ ಬಂದೆ. ಆ್ಯಂಡ್ ಅಲ್ಲೇ ಬಸ್ ಸ್ಟ್ಯಾಂಡಲ್ಲೇ ನನ್ನ ಹಸ್ಬೆಂಡ್ ಬಂದು ಮನೆಗೆ ಕರ್ಕೊಂಡು ಹೋದರು. ಪಾಪು ಅಂತೂ ಫುಲ್ ಖುಷಿ, ಕಾರ್ ಓಡ್ಸೋಕ್ಕೆ ಬಿಡಲಿಲ್ಲ. ಆಮೇಲೆ ಸೈಡ್ಗೆ ಹಾಕಿ ಕಾರ್ನ, ಆಮೇಲೆ ಅವ್ರ ಅಪ್ಪ ಎತ್ಕೊಂಡು ಮುದ್ದಾಡಿ ಆಮೇಲೆ ಕರ್ಕೊಂಬಂದಿದ್ದಾಯಿತು. ಆ್ಯಂಡ್ ಹೋಗ್ ತಕ್ಷಣ ನೈಟ್ಗೆ ಏನು ಎಗ್ ರೈಸ್ ಮತ್ತು ಕಬಾಬ್ ಮಾಡಿದ್ರು, ಸಖತ್ ಟೇಸ್ಟ್ ಆಗಿತ್ತು. ಚಿಕನ್ ಕಬಾಬ್ ಮತ್ತು ಎಗ್ ರೈಸು. ಸೊ ತಿನ್ಕೊಂಡು ಮಲ್ಕೊಂಡ್ವಿ ಅಷ್ಟೇ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು, ಟಯರ್ಡ್ ಆಗಿತ್ತು, ಬಂದು ಮಲ್ಕೊಂಬಿಟ್ಟೆ. ಆ್ಯಂಡ್ ನೆಕ್ಸ್ಟು ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವೀಡಿಯೋಸ್ ನೋಡಿ ಅಲ್ಲಿ.